ಸಿಂಗ್ ಅವರು ಬೊಕ್ಕೆ ಕೊಟ್ಟು ಸ್ವಾಗತಿಸಬೇಕು ನಿಮ್ಮನ್ನ ನೋಡೋದಕ್ಕೂ ಕೂಡ ಇದೆ ಡವ ಡವ ಅಂತ ಅವಾಗ್ಲೇ ಹೊಡ್ಕೊಳ್ತಾ ಇತ್ತು ಈಗ ಜಾಸ್ತಿ ಆಗ್ತಿದೆ ಹಾರ್ಟ್ ಬೀಟ್ ಮೊದಲೇದಾಗೆ ಇವತ್ತು ನಮ್ಮ ರೈಡರ್ ಚಿತ್ರದ ಸಾಂಗ್ ಏನು ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ತಾವೆಲ್ಲರೂ ನನ್ನ ಮೊದಲನೇ ಸಿನಿಮಾ ಜಾಗ್ವಾರಿಂದ ಸೀತಾರಾಮ ಕಲ್ಯಾಣದವರೆಗೆ ಕುರುಕ್ಷೇತ್ರ ಹಾಗೂ ಇವತ್ತು ರೈಡರ್ ಚಿತ್ರ ಏನು ರಿಲೀಸ್ ಆಗ್ತಾ ಇದೆ ಇಲ್ಲಿಯವರೆಗೆ ತಾವು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಸದಾ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ ಥ್ಯಾಂಕ್ ಯು ಇನ್ನು ಇಲ್ಲಿ ಎದುರುಗಡೆ ಕುಳಿತಿರ್ತಕ್ಕಂಥ ಎಲ್ಲ ಅತಿಥಿಗಳು ಎಲ್ಲ ನನ್ನ ವೆಲ್ವಿಷರ್ಸ್ ಆಗಿ ಇವತ್ತು ಇಲ್ಲೇನು ಬಂದಿದ್ದೀರಿ ಅನೇಕ ನಿರ್ದೇಶಕರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ ಥ್ಯಾಂಕ್ ಯು ನಿಮಗೂ ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಇವತ್ತು ಇಲ್ಲಿ ಭಾಗಿಯಾಗಿದ್ದೀರಲ್ಲ ನನ್ನ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ನಿಜಕ್ಕೂ ಕೂಡ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಏನೋ ಒಂಥರ ಸ್ಟೇಜ್ ಹತ್ತಿದ ತಕ್ಷಣ ನರ್ವಸ್ನೆಸ್ ಯಾಕೆ ಬರುತ್ತೆ ಅಂದರೆ ಸಿನಿಮಾ ಮಾಡಿದ್ದೇವೆ ಒಂದು ಕಡೆ ಸಿನಿಮಾ ಮಾಡೋದು ಒಂದು ಭಾಗ ಆದರೆ ಸಿನಿಮಾನ ಜನ ಯಾವ ರೀತಿ ನಾವು ಎಕ್ಸ್ಪೆಕ್ಟೇಷನ್ಗೆ ನಾವು ಮಾಡಬಲ್ಲರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ ಕಾಡಬೇಕು ಕೂಡ ಬಟ್ ನಮ್ಮ ಇಡೀ ತಂಡಕ್ಕೆ ತುಂಬ ಕಾನ್ಫಿಡೆನ್ಸ್ ಇದೆ ನಮಗೆ ತುಂಬ ವಿಶ್ವಾಸ ಇದೆ ಅದ್ಭುತವಾಗಿ ರೈಡರ್ ಚಿತ್ರ ಮೂಡ್ ಬಂದಿದೆ ಮೊದಲನೇದಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ನಿರ್ಮಾಪಕರುಗಳೇನಿದ್ದಾರೆ ನಮ್ಮ ಮನೋಹರ್ ಸರ್ ಹಾಗೂ ವೇಲು ಸರ್ ಲೆಹರಿ ಆಡಿಯೋ ಸಂಸ್ಥೆ ಇವತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಆಡಿಯೋ ಕಂಪ್ನಿ ತಾವೇನು ಶ್ರಮ ವಹಿಸಿ ಬೆಳೆಸಿದ್ದೀರಿ ನಿಜಕ್ಕೂ ಕೂಡ ನಿಮ್ಮ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ರೈಡರ್ ಚಿತ್ರ ಹೊರಹೊಮ್ಮತಾ ಇರೋದು ನಿಜಕ್ಕೂ ಕೂಡ ನನಗೆ ತುಂಬ ಖುಷಿ ತಂದುಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಎಲ್ಲ ನಮ್ಮ ಸುನಿಲ್ ಕಾಣ್ತಾ ಇಲ್ವಲ್ಲ ಅಲ್ಲಿ ನಿಂತ್ಕೊಂಡಿದ್ರು ಬ್ರದರ್ ಶಿವಾನಂದೈ ಸಂಸ್ಥೆ ಇವಾಗ ಹೊಸದಾಗಿ ಅವರು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದಾರೆ ನನ್ನ ಬ್ರದರ್ ನನ್ನ ಸ್ನೇಹಿತ ಹಾಗೂ ನನ್ನ ಕಷ್ಟ ಸುಖದಲ್ಲಿ ನನ್ನ ಒಡನಾಟದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ ಅವರು ಬೆಳಿಬೇಕು ಅನ್ನೋ ಒಂದು ಆಸೆ ನನಗೆ ಈ ಒಂದು ಚಿತ್ರದ ಮೂಲಕ ನೀವಿನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನೂ ನೂರಾರು ಸಿನಿಮಾಗಳು ಮಾಡಿ ನೂರಾರು ಕಲಾವಿದರುಗಳನ್ನ ಹುಟ್ಟಾಕಿ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಸ್ ಎ ಡಿಯರ್ ಬ್ರದರ್ ಒಳ್ಳೆದಾಗಲಿ ನಿಮಗೆ ಆ್ಯಂಡ್ ಎಸ್ ಸರ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತನಾಡಬೇಕು ಎಲ್ಲಿದ್ದಾರೆ ವಿಜಯ್ ಕುಮಾರ್ ಪಂಡ ಅವರು ಬನ್ನಿ ಸರ್ ಇಲ್ಲ ಬನ್ನಿ ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್ ಬರ್ಲಿ ಚಪ್ಪಾಳೆ ಸುನಿಲ್ ಅವರು ಮಾತನಾಡಬೇಕಾದ್ರೆ ಆವಾಗಲೇ ಹೇಳ್ತಾ ಇದ್ರು ಸೀತಾರಾಮ ಕಲ್ಯಾಣ ಶೂಟಿಂಗ್ ನಡಿಬೇಕಾದಂತ ಒಂದು ಸಂದರ್ಭದಲ್ಲಿ ಊಟಿನಲ್ಲಿ ಶೂಟಿಂಗ್ ನಡೀತಾ ಇತ್ತು ಥಾಟ್ ಬಗ್ಗೆ ಹೇಳಿದ್ರಿ ನೀವು ಯಾವಾಗಲೂ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕಲ್ಪನೆ ಒಂದು ಕನಸಿಟ್ಕೊಂಡು ಸಿನಿಮಾ ಮಾಡಬೇಕು ಅದರಲ್ಲೂ ಇವತ್ತಿನ ದಿನ ನಮಗೆ ಇರ್ತಕ್ಕಂಥ ಒಂದು ಹೆಲ್ದಿ ಕಾಂಪಿಟೇಷನ್ ಅಂತ ನಾನೇನು ಕರೀಲಿಕ್ಕೆ ಇಷ್ಟಪಡ್ತೇನೆ ಇದರ ಮಧ್ಯೆ ನಾವು ಸರ್ವೈವ್ ಆಗಬೇಕು ನಮ್ಮನ್ನು ತಕ್ಕ ಮಟ್ಟಕ್ಕೆ ಆಡಿಯನ್ಸ್ ಗುರುತಿಸ್ಬೇಕು ಅನ್ನೋದಾದರೆ ನಾವು ತುಂಬ ಶ್ರಮ ವಹಿಸಬೇಕಾಗತ್ತೆ ಆ ಶ್ರಮನ ನಮ್ಮ ವಿಜಯ್ ಕುಮಾರ್ ಕೊಂಡ ಅವರವ್ರಿಗೆ ಕೊಟ್ಟಂಥ ಒಂದು ಥಾಟ್ ಏನಿದೆ ಅದನ್ನು ಅದ್ಭುತವಾಗಿ ಡೆವಲಪ್ ಮಾಡ್ಕೊಂಬಂದು ಇವತ್ತು ಈ ಮಟ್ಟಕ್ಕೆ ಪ್ರೆಸೆಂಟ್ ಮಾಡಿರುವಂಥ ನಮ್ಮ ನಿರ್ದೇಶಕರು ನಿಜಕ್ಕೂ ಕೂಡ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಭಾಳ ಸಂತೋಷ ಆಯಿತು ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಮತ್ತೆ ಮಾಡೋಣ ನಿಮ್ಮ ಜೊತೆ ಕೆಲಸ ಅದಕ್ಕಿಂತ ಹೆಚ್ಚಾಗಿ ಇವತ್ತು ವಿಜಯ್ ಸರ್ ಬಗ್ಗೆ ನಾನು ಒಂದು ಮಾತಾಡಬೇಕು ಶ್ರೀಶಾ ಅವ್ರು ಕೂತಿದ್ದಾರೆ ನಮ್ಮ ಡಿ ಒ ಪಿ ಅವ್ರ ಬಗ್ಗೆನೂ ಮಾತಾಡ್ತೀನಿ ಬಟ್ ನಿಜಕ್ಕೂ ಕೂಡ ಆ್ಯಸ್ ಎ ಪರ್ಸನ್ ಒಬ್ಬ ವ್ಯಕ್ತಿಯಾಗಿ
ವೆರಿ ಸಾಫ್ಟ್ ಸ್ಪೋಕನ್ ಇಲ್ಲಿವರೆಗೂ ಯಾವತ್ತು ಕೋಪ ಮಾಡ್ಕೊಂಡಿದ್ದನ್ನ ನೋಡಿಲ್ಲ ಟೆನ್ಷನ್ ತಗೊಳ್ಳಲ್ಲ ಟೆನ್ಷನ್ ಕೊಡಲ್ಲ ಆರ್ಟಿಸ್ಟ್ ಗಳನ್ನ ಮುದ್ಮುದ್ದಾಗಿ ಪ್ರೀತಿಯಿಂದ ಯಾವ ರೀತಿ ಕೆಲಸ ತಗಸ್ಕೊಂಡಬಹುದು ಅವರಿಗೆ ಗೊತ್ತಿದೆ ತುಂಬಾ ಅದ್ಭುತವಾಗಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ಇವತ್ತು ಅನೇಕ ಆರ್ಟಿಸ್ಟ್ ಗಳು ಮಾತಾಡಿದ್ರು ಆಕ್ಚುಲಿ ಎಲ್ಲರೂ ಕೂಡ ವಿಜಯ್ ಸರ್ ಬಗ್ಗೆ ಬಹಳ ಹೊಗಳಿ ಮಾತಾಡಿದ್ದಾರೆ ಹೊಗಳಿ ಅನ್ನೋದಕ್ಕಿಂತ ಇರುವಂತ ಒಂದು ವಾಸ್ತು ಅಂಶನ ಹೇಳಿದ್ದಾರೆ ಅಷ್ಟೇ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಈ ಒಂದು ನೇಚರ್ ಹೀಗೆ ಕಂಟಿನ್ಯೂ ಮಾಡಿ ಇನ್ನು ನೀವು ಎತ್ತರಕ್ಕೆ ಬೆಳಿಬೇಕು ಅಂತ ನಾವೆಲ್ಲ ಆಶಿಸ್ತೀವಿ ಥ್ಯಾಂಕ್ ಯು ಅಂಡ್ ಇಲ್ಲಿ ಇರತಕ್ಕಂತ ಆರ್ಟಿಸ್ಟ್ ಗಳು ಏನಿದ್ದೀರಿ ನಿಜಕ್ಕೂ ಕೂಡ ಈ ಒಂದು ವೇದಿಕೆ ಮೇಲೆ ನೀವು ನನ್ನ ಬಗ್ಗೆ ಆಡಿದಂತ ಕೆಲವೊಂದಷ್ಟು ಮಾತುಗಳು ನನಗೆ ಗೊತ್ತಿಲ್ಲ ಐ ಮೀನ್ ನಾನು ಬಹಳಷ್ಟು ಜನ ಅಂದುಕೊಳ್ತಾರೆ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಮಾಜಿ ಮುಖ್ಯಮಂತ್ರಿಗಳ ಮಗ ಯಾವ ರೀತಿ ಇವರನ್ನ ಅಪ್ರೋಚ್ ಮಾಡಿ ಮಾತಾಡೋದು ಯಾವ ರೀತಿ ಇವರು ನಮ್ಮ ಜೊತೆ ಬೆರೀತಾರ ಇಲ್ವಾ ಅನ್ನೋದು ಡೌಟ್ ಪ್ರತಿಯೊಬ್ಬ ಆರ್ಟಿಸ್ಟ್ ಮುಖದಲ್ಲಿ ನಾನು ನೋಡಿದ್ದೇನೆ ಹೊಸದಾಗಿ ಮೀಟ್ ಮಾಡಿದಂತ ಆರ್ಟಿಸ್ಟ್ ನಾನು ಹೇಳ್ತಾ ಇರೋದು ಬಟ್ ನನಗೊಂದು ಆತಂಕ ಭಯ ಏನು ಗೊತ್ತಾ ನಿಮ್ಮ ಮನಸ್ಸುಗಳಲ್ಲಿ ನಾನು ಕೂಡ ಒಬ್ಬ ನಿಮ್ಮ ತರನೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋ ಒಂದು ಕನೆಕ್ಷನ್ ವೆರಿ ಇಂಪಾರ್ಟೆಂಟ್ ಬ್ರದರ್ ಯಾಕೆಂದ್ರೆ ನಾವೆಲ್ಲರೂ ಇವತ್ತಿಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಇವತ್ತಿಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ ವಿ ಆಲ್ ಡಿಸರ್ವ್ ರೆಸ್ಪೆಕ್ಟ್ ಯಾರೇ ಇರ್ಬೋದು ಯಾಕೆಂದ್ರೆ ನಮ್ಮ ಮನೆಯಿಂದ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಹೇಳ್ಕೊಟ್ಟಿರುವಂತ ಒಂದು ಪಾಠ ಮೊದಲು ಮನುಷ್ಯ ಮನುಷ್ಯನಿಗೆ ಗೌರವ ಕೊಡಬೇಕು ಯಾಕೆಂದ್ರೆ ಇವತ್ತು ನನಗೆ ಭಗವಂತ ಇಲ್ಲಿ ಈ ಒಂದು ಮನೆಯಲ್ಲಿ ಇವತ್ತು ನನಗೆ ಜನ್ಮ ಏನು ಕೊಟ್ಟಿದ್ದಾನೆ ನಾನೇನು ಕೇಳ್ಕೊಂಡು ಬಂದಿಲ್ಲ ಆದ್ರೆ ನನ್ನ ಪುಣ್ಯ ಇದು ಪೂರ್ವಜನ ಪುಣ್ಯ ಜನ್ಮ ಕೊಟ್ಟಿದ್ದಾನೆ ಇವತ್ತು ಭಗವಂತ ಸೊ ಹಾಗೆ ನಾನು ಇವತ್ತು ನಮ್ಮ ತಂದೆಯವ್ರನ್ನ ಇರ್ಬೋದು ದೊಡ್ಡ ಸಾಹೇಬ್ರು ನಮ್ಮ ದೇವೇಗೌಡರು ಸಾಹೇಬ್ರು ಅವರು ಹೆಸರು ಕರೀಲಿ ಕೂಡ ನಮಗೆ ಒಂಥರ ಮೈಯಲ್ಲಿ ನಡ್ಕಾ ಹುಟ್ಟುತ್ತೆ ಇವತ್ತು ತಕ್ಕ ಮಟ್ಟಕ್ಕೆ ಅವರು ಹೆಸರು ಉಳಿಸ್ತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಬೇಕು ಅಂತ ಇದ್ದೀನಿ ನಾನು ಎಲ್ಲೇ ಇರಲಿ ಚಿತ್ರರಂಗದಲ್ಲಿ ಚಿತ್ರಗಳು ಮಾಡಲಿ ಅಥವಾ ಮುಂದಿನ ದಿನಗಳಲ್ಲಿ ನಾನು ಮತ್ತೊಮ್ಮೆ ಇವತ್ತು ಚೆನ್ನಾಂಬಿಕಾ ಬ್ಯಾನರ್ ಅಂತ ಏನಿತ್ತು ಅದನ್ನು ನಾನು ಎನ್ ಕೆ ಪ್ರೊಡಕ್ಷನ್ಸ್ ಅಂತ ಶುರು ಮಾಡಬೇಕು ಅಂತ ಈಗಾಗಲೇ ಪ್ಲಾನಿಂಗ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಹಲವಾರು ಒಳ್ಳೆ ಒಳ್ಳೆ ಕಲಾವಿದರುಗಳಿದ್ದಾರೆ ಆದರೆ ಅವ್ರಿಗೆ ಸರಿಯಾದಂಥ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಒಂದು ವೇದಿಕೆ ಸಿಗ್ತಾ ಇಲ್ಲ ನಿಜಕ್ಕೂ ಕೂಡ ನಾವೆಲ್ಲ ಅದೃಷ್ಟವಂತರು ಇವತ್ತು ನಮಗೆ ಇಷ್ಟು ಸುಲಭವಾಗಿ ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಆದರೆ ಬಹಳಷ್ಟು ಜನ ತುಂಬ ಟ್ಯಾಲೆಂಟ್ ಇರ್ತಕ್ಕಂಥ ಅನೇಕ ಕಲಾವಿದರುಗಳಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ನಾನು ಕೂಡ ಇವತ್ತು ಎನ್ ಕೆ ಪ್ರೊಡಕ್ಷನ್ಸ್ ಅಂತ ಶುರು ಮಾಡಿ ಒಂದಷ್ಟು ಜನ ಕಲಾವಿದರಿಗೆ ಒಂದಷ್ಟು ಜನ ಟೆಕ್ನಿಷಿಯನ್ಸ್ಗೆ ನಮ್ಮ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಭವಿಷ್ಯ ಕಟ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ